ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕಿಂಗ್ ಚಾನಲ್. ಕರಿಚಟ್ಟಿಗೆ ಎಲ್ರಿಗೂ ಸ್ವಾಗತ. ಬನ್ನಿ, ನಾವು ಒಂದು ಸಖತ್ತಾಗಿರೋ ವಿಡಿಯೋ ತೋರಿಸ್ತೀನಿ ಇವತ್ತು. ನಾವಿದು ಟಪಿಯೋಕ, ಅದೇನು ಮರಗೆಣಸು ಅಂತ ಹೇಳ್ತೀವಿ, ಅದು ಮತ್ತು ಫಿಶ್ ಕರಿ ಹಾಗೆ ಫಿಶ್ ಫ್ರೈ ಮಾಡ್ತಾಯಿದ್ವಿ. ಟಪಿಯೋಕ ಇದು ಕೇರಳದಲ್ಲಿ ತುಂಬ ಫೇಮಸ್. ಇದು ಕೇರಳದ ಒಳ್ಳೆಯ ಒಂದು ಏನದು ಫೇಮಸ್ಸು ಫುಡ್. ಇದು ಮರಗೆಣಸು ಹಾಗೆ ಮೀನು ಫ್ರೈ ನೋಡಿ, ಸಖತ್ತಾಗಿದೆ ಇದು ತಿನ್ನೋದಕ್ಕೆ. ಬನ್ನಿ, ಇದು ಯಾವ ಥರ ಫಿಶ್ ಫ್ರೈ ಜೊತೆಗೆ ಮೀನು ಸಾರು ಹೆಂಗೆ ಮಾಡೋದು ನೋಡೋಣ. ನೋಡಿ, ಮೀನು ರೆಡಿಯಾಗಿದೆ. ಈಗ ಮೀನು ತೊಗೊಬಂದಿಟ್ಟಿದ್ದೀವಿ ಬೆಳಿಗ್ಗೆನೆ. ಇನ್ನೀಗ ಇದನ್ನು ರೆಡಿ ಮಾಡಬೇಕು ಕ್ಲೀನಾಗಿ. ಇದನ್ನು ಯಾವ ಥರ ರೆಡಿ ಮಾಡೋದಂತ ನೋಡುವ. ನೋಡಿ ಯಾವ ಥರ ಫ್ರೆಶ್ ಆಗಿದೆ ಮೀನು. ನಮಗಿಲ್ಲಿ ಹಾರ್ಬರಲ್ಲಿ ಹತ್ತಿರದಲ್ಲೇ ಸಿಗುತ್ತೆ ಒಳ್ಳೆ ಮೀನು. ನೋಡಿ, ಮೀನೆಲ್ಲ ಕ್ಲೀನಾಗಿ ರೆಡಿಯಾಗಿದೆ. ಈಗ ಇನ್ನು ನಾವು ಇದಕ್ಕೆ ಬೇಕಾದ ಮಸಾಲೆ ಎಲ್ಲ ತಯಾರಿ ಮಾಡಬೇಕು. ಅದಕ್ಕೆ ಬೇಕಾದ ಮಸಾಲೆ ನೋಡಿ, ಎರಡು ಸ್ಪೂನು ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನು ಏನದು ಕೊತ್ತಂಬರಿ ಹುಡಿ, ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡೂವರೆ ಸ್ಪೂನು ರೋಸ್ಟ್ ಮಾಡಿ ತೊಗೊಂಡಿದ್ದೀವಿ. ಹಾಗೆ ಮೆಂತೆ, ಕರಿಬೇವಿನ ಸೊಪ್ಪು, ಒಂದು ಟೊಮೆಟೊ, ಹಾಗೆ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಹುಳಿ. ಹಾಗೆ ಒಂದು ಜಾರ್ ಜೊತೆ ಜಾರಲ್ಲಿ ಒಂದು ಅರ್ಧ ಕಾಯಿ ತುರ್ಕೊಂಡು ಹಾಕ್ಬಿಟ್ಟಿದ್ದೀವಿ. ಹಾಗೆ ಮೆಂತೆ ಫ್ರೈ ಮಾಡಿರೋದು, ಒಂದು ಸ್ವಲ್ಪ ಹಳದಿ ಪೌಡರ್, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಈರುಳ್ಳಿ ಅರ್ಧ, ಹಾಗೆ ಅದಕ್ಕೆ ನಾವು ಹುಳಿನ ಹಾಕೋಣ. ಜೊತೆಗೆ ನಾವು ರೋಸ್ಟ್ ಮಾಡಿಟ್ಟಿರುವ ಕೊತ್ತಂಬರಿ ಪುಡಿ ಹಾಗೂ ಮೆಣಸಿನ ಪುಡಿನ ಇದರ ಜೊತೆ ಹಾಕಿ ಚೆನ್ನಾಗಿ ಮಸಾಲೆ ಕಡೆ ತೆಗಿಬೇಕು. ನೋಡಿ, ಮಸಾಲೆ ಕಡೆದು ಒಂದು ಬಾಣಲೆಯಲ್ಲಿ ನಾವು ಒಲೆ ಮೇಲೆ ಇಟ್ಟಿದ್ವಿ ಮಣ್ಣಿನ ಪಾತ್ರೆಯಲ್ಲಿ. ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಕುದಿಸೋಣ ಚೆನ್ನಾಗಿ. ನೋಡಿ, ಅದು ಸಖತ್ತಾಗಿದೆ. ಈಗ ಒಲೆ ಮೇಲಿಟ್ಟು ಮಿಕ್ಸ್ ಮಾಡಿಟ್ಟಿದ್ವಿ. ಜೊತೆಗೆ ಇದರ ಜೊತೆಗೆ ನಾವು ಹಚ್ಚಿಟ್ಟಿರುವಂಥ ಟೊಮೆಟೋನು ಇದಕ್ಕೆ ಸೇರಿಸೋಣ. ಇವಾಗ ಹಚ್ಚಿಟ್ಟಿರುವ ಟೊಮೆಟೊ ಸೇರಿಸ್ತಾ ಇದ್ದೀವಿ. ಇದನ್ನು ಈ ಥರ ಸೇರಿಸ್ಬಿಟ್ಟು ಏನು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿತಾ ಇದೆ ನೋಡಿ. ಇವಾಗ ಅದಕ್ಕೆ ನಾವು ರೆಡಿ ಮಾಡಿಟ್ಟಿರೋ ಮೀನನ್ನು ಹಾಕೋಣ. ಇದಕ್ಕೆ ಮೀನು ಎರಡೂ ಕಡೆ ಚೆನ್ನಾಗಿ ಈ ಥರ ಬರೇ ಹಾಕಿದ್ದೀವಿ, ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಯಾಕಂದರೆ ಫುಲ್ಲಾಗಿ ನಾವು ಸಾರು ಮಾಡ್ತಾಯಿದ್ದೀವಿ, ಕಟ್ ಮಾಡ್ತಾ ಇಲ್ಲ ಮೀನನ್ನ. ಸೊ ನೋಡಿ, ಈಗ ಸಖತ್ತಾಗಿ ಬಂದಿದೆ ಮೀನು ಸಾರು, ಅಟ್ಟಿಪುಳಿಯಾಗಿ ಬಂದಿದೆ, ಸಖತ್ತಾಗಿದೆ. ನೋಡೋಣ ಇವಾಗ ಇದನ್ನು ಯಾವ ಥರ ನಾವು ಟಪಿಯೋಕ ಜೊತೆ ಸೇರಿಸೋದು ಸೇವಿಸೋದು ಅಂತ ನೋಡುವ. ಬನ್ನಿ, ಇದನ್ನು ಇವಾಗ ನಾನೊಂದು ಬಾಳೆಲೆಗೆ ಮರಗೆಣಸನ್ನು ಬಡಿಸ್ತಾ ಇದ್ದೀವಿ. ಮರಗೆಣಸು ಈ ಥರ ಬಡಿಸಿ ಇದರ ಮೇಲೆ ಮೀನಿನ ಸಾರನ್ನ ಹಾಕಬೇಕು. ಸಖತ್ತಾಗಿದೆ ಮೀನು ಸಾರು ನೋಡಿ, ಒಳ್ಳೊಳ್ಳೆ ಪರಿಮಳ ಬರ್ತಾಯಿದೆ ಮೀನು ಸಾರದು. ಇದಕ್ಕೆ ಈ ಥರ ಮೀನು ಸಾರನ್ನ ಮೇಲುಗಡೆಯಿಂದ ಹಾಕ್ಕೊಂಬಿಟ್ಟು ಜೊತೆಗೆ ನೋಡಿ ಸಖತ್ತಾಗಿದೆ. ಒಂದು ಪೀಸನ್ನು ಈ ಥರ ಇಡಬೇಕು, ಅದ್ರ ಜೊತೆಗೆ ಮೀನಿನ ಪೀಸ್ನ ನೋಡಿ, ಇದು ಸಾರಲ್ಲಿರುವ ಮೀನು. ಹಾಗೆ ಅದರ ಜೊತೆಗೆ ಇಟ್ಬಿಟ್ಟು ಇನ್ನೊಂದು ಪಕ್ಕದಲ್ಲಿ ಒಂದು ಮೀನು ಫ್ರೈನ ಇಡೋಣ. ಸಖತ್ ಟೇಸ್ಟ್ ಆಗಿರುತ್ತೆ. ಇನ್ನು ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಏನು ಕತ್ತೆ ಅಂತ ನೋಡುವ. ಫ್ರೆಂಡ್ಸ್, ಇದು ಸಖತ್ತಾಗಿ ಬಂದಿದೆ ಟೇಸ್ಟ್. ನಾನು ಮಾಡಿ ನೋಡಿದೆ, ಸಖತ್ತಾಗಿದೆ. ನೀವು ಮನೇಲಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಮೀನು ಫ್ರೈ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಮೀನು ಫ್ರೈ. ನೋಡಿ ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟನ್ನು ನಮಗೆ ತಿಳಿಸಿ. ಹಾಗೆ ಒಂದು ಒಳ್ಳೆಯ ಒಂದು ವಿಡಿಯೋ ಜೊತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.